ಹಾಯ್ 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 ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಿ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರಾಗಿದ್ದೀನಿ ಫ್ರೆಂಡ್ಸ್. ಇದು ಬಂದು ಬುಧವಾರದ ನನ್ನ ರೂಟೀನು. ಬನ್ನಿ ಫ್ರೆಂಡ್ಸ್, ಇವತ್ತಿನ ದಿನ ಹೇಗೆಲ್ಲ ಆಯಿತು ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಹಾಗೆ ಇವತ್ತೊಂದು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಇವತ್ತು ನಾನು ಸಿಂಪಲ್ಲಾಗಿ ಬ್ಯಾಚುಲರ್ಸು ಸಹ ಮಾಡುವಂಥ ಮೆಂತೆ ಬಾತನ್ನು ಮಾಡ್ತಾಯಿದ್ದೀನಿ. ನಾನು ಯಾವ ರೀತಿ ಮಾಡ್ತಾಯಿದ್ದೀನಿ ಅನ್ನೋದನ್ನು ನೋಡ್ಕೊಂಡು ಬನ್ನಿ. ಫ್ರೆಂಡ್ಸ್, ಇಲ್ಲಿ ನಾನು ಈರುಳ್ಳಿ, ಟೊಮೊಟೊ, ಹಸಿರು ಮೆಣಸಿನ್ಕಾಯಿ, ಕೊತ್ತಂಬರಿ, ಬೆಳ್ಳುಳ್ಳಿ, ಶುಂಠಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಬೌಲಷ್ಟು ಮೆಂತೆ ಸೊಪ್ಪನ್ನು ತೊಳೆದು ಇಟ್ಕೊಂಡಿದ್ದೀನಿ. ಹಾಗೆ ಒಂದು ಬೌಲಲ್ಲಿ ಅವರೆಕಾಳು ಮತ್ತು ಬಟಾಣೆ ನೆನೆಸಿ ಇಟ್ಟು ಮೊಳಕೆ ಬರೆಸಿದಂಥ ಬಟಾಣೆಯನ್ನು ಇಟ್ಕೊಂಡಿದ್ದೀನಿ. ಇವಾಗ ನಾನು ಸಿಂಪಲ್ಲಾಗಿ ಮೆಂತೆ ಬಾತನ್ನು ಮಾಡ್ತಾಯಿದ್ದೀನಿ. ದಿಢೀರಾಗಿ ಬೇಗನೆ ಮಾಡ್ಕೋಬಹುದು ಇದನ್ನು. ಈಗ ಕುಕ್ಕರಿಗೆ ನಾನು ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸು, ಬ್ರೇಕ್ಫಾಸ್ಟ್ ಏನು ಮಾಡೋದಪ್ಪ ಅಂತ ಯೋಚನೆ ಬಂದಾಗ ಮತ್ತು ಬಾಕ್ಸಿಗೂ ಕಟ್ಟೋಕ್ಕೆ ಸರಿ ಹೊಂದುವಂಥ ಒಂದು ಮೆಂತೆ ಬಾತ್ ಅಂತಲೇ ಹೇಳ್ಬೋದು. ಆರೋಗ್ಯಕರವಾದಂಥ ಒಂದು ರೆಸಿಪಿ ರೈಸ್ ಬಾತ್. ಈಗ ನಾನು ಅಕ್ಕಿನೂ ಕೂಡ ತೊಳೆದು ಇಟ್ಕೊಂಡಿದ್ದೀನಿ. ಸ್ವಲ್ಪ ಒಂದು 5-10 ನಿಮಿಷ ನೆನೆಯಲಿ. ಈಗ ಕುಕ್ಕರ್ಗೆ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಜೊತೆಗೆ ಸ್ವಲ್ಪ ತುಪ್ಪ ಕೂಡ ಹಾಕ್ಕೋಬೋದು. ಈಗ ನಾನು ಚಕ್ಕೆ, ಲವಂಗ, ಮರಾಠಿ ಮೊಗ್ಗು, ಅನಾನಸುವು, ಒಂದು ಏಲಕ್ಕಿ, ಕಾಳುಮೆಣಸು, ಪಲಾವ್ ಎಲೆ ಇದಿಷ್ಟನ್ನು ಹಾಕ್ತಾ ಇದ್ದೀನಿ. ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆದರೂ ಹಾಕ್ಕೋಬೋದು. ನಾನಿಲ್ಲಿ ಜಜ್ಜಿಬಿಟ್ಟು ಹಾಕಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕೂಡ ಹಾಕ್ಕೋಬೋದು ಫ್ರೆಂಡ್ಸ್. ಹಾಗೆ ಈರುಳ್ಳಿ, ಒಂದು ದೊಡ್ಡ ಈರುಳ್ಳಿನ ಕಟ್ ಮಾಡಿಟ್ಕೊಂಡಿದ್ದೆ, ಈರುಳ್ಳಿನ ಹಾಕ್ತಾ ಇದ್ದೀನಿ. ಈ ಒಂದು ರೆಸಿಪಿಗೆ ಯಾವುದೇ ಮಸಾಲೆ ರುಬ್ಬೋ ಹಾಗಿಲ್ಲ, ಎಲ್ಲವನ್ನು ಹಾಗೆ ಹಾಕಿಬಿಟ್ಟು ಬೇಗನೆ ಮಾಡ್ಕೋಬಹುದು ಇದನ್ನು. ಇದು ಫ್ರೈ ಆಗ್ತಾ ಇದೆ. ಹಾಗೆ ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಹಸಿರು ಮೆಣಸಿನ್ಕಾಯಿ ಹಾಕ್ಕೋಬೋದು, ಇಲ್ಲಾಂದರೆ ಅಜ್ಕಾರದ ಪುಡಿ ಕೂಡ ಹಾಕ್ಕೋಬೋದು. ನಾನು ಸ್ವಲ್ಪ ಖಾರ ಇರಲಿ ಅಂತ ಹಸಿರು ಮೆಣಸಿನ್ಕಾಯಿನೂ ಕೂಡ ಜಾಸ್ತಿ ಹಾಕ್ತಾ ಇದ್ದೀನಿ. ಇದು ಚೆನ್ನಾಗಿ ಫ್ರೈ ಆಗ್ತಾ ಇದೆ. ಈಗ ನಾನು ಹಸಿ ಅವರೆಕಾಳು ಮತ್ತು ಬಟಾಣೆ ನೆನೆಸಿಟ್ಟಿರುವಂಥ ಬಟಾಣೆನ ಹಾಕ್ತಾ ಇದ್ದೀನಿ. ಇದು ಇದ್ದರೆ ಹಾಕ್ಕೋಬೋದು, ಇಲ್ಲ ಅಂದರೆ ಇಲ್ಲ. ಇವಾಗ ಸೀಸನ್ ಅಲ್ವಾ, ಅವರೆಕಾಳು ಸೀಸನ್ ಅಲ್ಲ, ಹಾಗಾಗಿ ಯಾವುದೇ ರೈಸ್ ಬಾತ್ ಮಾಡಿದ್ರೂ ಕೂಡ ಬಟಾಣೆ ಮತ್ತು ಅವರೆಕಾಳು ಇದ್ದರೆ ತುಂಬಾ ರುಚಿಯಾಗಿರುತ್ತೆ. ಹಾಗಾಗಿ ಇವಾಗ ಬಟಾಣೆ ಅವರೆಕಾಳನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ನಾನು ಒಂದು ಬೌಲಷ್ಟು ಮೆಂತೆ ತೊಗೊಂಡಿದ್ದೀನಿ. ಜಾಸ್ತಿ ಇದ್ರೂ ಪರವಾಗಿಲ್ಲ, ಅದು ಕಹಿ ಬರುತ್ತೆ, ಆದರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಹಾಗಾಗಿ ಒಂದು ಬೌಲಷ್ಟು ನಾನು ಮೆಂತೆನ ಹಾಕ್ಕೊಳ್ತಾ ಇದ್ದೀನಿ. ಮೆಂತೆ ಸೊಪ್ಪು ಬ್ಯಾಚುಲರ್ಸ್ ಕೂಡ ಈ ಥರ ಎಲ್ಲ ತರಕಾರಿ ತಂದುಬಿಟ್ಟು ಬೇಗನೆ ಕುಕ್ಕರಲ್ಲಿ ಮಾಡುವಂಥ ಒಂದು ರೆಸಿಪಿ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಈಗ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು. ಹಾಗೆ ನಾವು ಕೂಡ ಬೆಳಗ್ಗೆ ಬ್ರೇಕ್ಫಾಸ್ಟ್ ಏನು ಮಾಡಬೇಕಪ್ಪ ಅಂದಾಗ ಈ ಥರ ಬೇಗನೆ ಆಗುವಂಥ ರೆಸಿಪಿನ ಮಾಡೋದು ಒಳ್ಳೆಯದು. ಬಾಕ್ಸಿಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಈಗ ಇದಿಷ್ಟು ಚೆನ್ನಾಗಿ ಫ್ರೈ ಆಗ್ತಾ ಇದೆ. ಈಗ ನಾನು ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಒಂದು 2 ನಿಮಿಷ ಹಾಗೆ ಬಿಡೋಣ. ಇದು ಸ್ವಲ್ಪ ಫ್ರೈ ಆಗಿದೆ. ಈಗ ಅದಕ್ಕೆ ನಾನು ಸ್ವಲ್ಪ ಅರಶಿನ ಪುಡಿ ಹಾಕ್ತಾ ಇದ್ದೀನಿ. ಹಾಗೆ ಒಂದು ಸ್ಪೂನಷ್ಟು ಧನಿಯಾ ಪುಡಿ, ಒಂದು ಸ್ಪೂನಷ್ಟು ಗರಂ ಮಸಾಲ, ಇದಿಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಇದಿಷ್ಟು ಫ್ರೈ ಆಗಿದೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀವಿ. ಇನ್ನೂ ಸ್ವಲ್ಪ ಬೇಕಂದರೆ ರುಚಿ ನೋಡಿಬಿಟ್ಟು ಹಾಕ್ಕೋಬೇಕು. ಈಗ ಫ್ರೈ ಆಗಿದೆ. ಈಗ ನಾನು ಅಕ್ಕಿನ ತೊಳೆದು ನೆನೆಸಿಟ್ಟಿದ್ನಲ್ವ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಅಕ್ಕಿ ಹಾಕಿದ್ಮೇಲೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ನಾವು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನಾವು ಅಂದಾಜಿನ ಮೇಲೆ ನೀರನ್ನು ಹಾಕ್ಕೊಳ್ತೀನಿ. ನೀವು ಒಂದು ಗ್ಲಾಸಿಗೆ 2 ಗ್ಲಾಸಷ್ಟು ನೀರು ಹಾಕಿದರೆ ಚೆನ್ನಾಗಿ ಬರುತ್ತೆ, ಅದು ರೈಸ್ ಮೇಲೆ ಹೋಗುತ್ತೆ. ಒಂದೊಂದು ರೈಸ್ಗೆ ಜಾಸ್ತಿ ನೀರು ಬೇಕಾಗುತ್ತೆ, ಒಂದೊಂದು ರೈಸ್ಗೆ ಕಡಿಮೆ ನೀರು. ಹಾಗಾಗಿ 1 ಗ್ಲಾಸ್ಗೆ 2 ಗ್ಲಾಸಷ್ಟು ನೀರನ್ನು ಹಾಕಬೇಕು.
ಈಗ ನಾನು ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಕೊನೆಯಲ್ಲಿ ನಾವು ಟೇಸ್ಟ್ ನೋಡ್ಕೋಬೋದು, ಉಪ್ಪು ಖಾರ ಬೇಕಂದರೆ ಮತ್ತೆ ಹಾಕ್ಕೋಬೋದು. ಫ್ರೆಂಡ್ಸ್, ನಾನು ಹಸಿಮೆಣಸಿನ್ಕಾಯಿ ಹಾಕಿರೋದ್ರಿಂದ ಸ್ವಲ್ಪ ಅಚ್ಚಕಾರ ಪುಡಿನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ಖಾರ ಸ್ವಲ್ಪ ಜಾಸ್ತಿ ಬೇಕು ನಮಗೆ, ಹಾಗಾಗಿ ಖಾರ ನೋಡಿಕೊಂಡು ಬೇಕಂದರೆ ಹಾಕ್ಕೋಬೋದು, ಇಲ್ಲ ಅಂದರೆ ಇಲ್ಲ. ಮತ್ತು ಉಪ್ಪು ಕೂಡ ನೋಡಿಕೊಂಡು ಹಾಕ್ಕೋಬೇಕು. ಈಗ ಎಲ್ಲ ಸರಿಯಾಗಿದೆ. ಈಗ ಇದಿಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಲಿಡ್ ಕ್ಲೋಸ್ ಮಾಡ್ತೀನಿ. ನಾನು ವಿಸಿಲ್ ಹೊಡ್ಸೋದು, ಒಂದು ಎರಡು ವಿಸಿಲ್ ಆದರೆ ನಮ್ಮನೆ ರೈಸು ರೆಡಿಯಾಗುತ್ತೆ. ಫ್ರೆಂಡ್ಸ್, ನಾನೀಗ ಮೆಂತ್ಯ ಭಾತನ್ನು ಬಾಕ್ಸಿಗೆ ಕಟ್ಟೋದಕ್ಕೆ ಮಾಡಿದ್ದೀನಿ. ಮಾರ್ನಿಂಗು ತಿನ್ನೋದಕ್ಕೆ ಉಪ್ಪಿಟ್ಟು ಮಾಡಿದ್ದೀನಿ. ಮಕ್ಕಳು ಸ್ಕೂಲಿಗೆ ರೆಡಿಯಾಗಿದ್ದಾರೆ, ಇವತ್ತು ಬುಧವಾರ ಅಲ್ವಾ, ರೆಡಿಯಾಗಿ ಉಪ್ಪಿಟ್ಟು ತಿಂತಾ ಇದ್ದಾರೆ. ನೋಡ್ಬೋದು, ದಿನ ನಾನು ಗಂಜಿ ಮಾಡ್ತೀನಿ, ಇದು ಅಜಿನಿ ಗಂಜಿ. ಹಾಗೆ ಉಪ್ಪಿಟ್ಟು ಕೂಡ ರೆಡಿಯಾಗಿದೆ. ಮೆಂತ್ಯ ಭಾತು ಬನ್ನಿ ಹೇಗಾಗಿದೆ ಅಂತ ನೋಡೋಣ. ವಾವ್, ಸೂಪರಾಗಿದೆ. ರುಚಿನೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಬಟಾಣೆ ಅವರೆಕಾಳೆಲ್ಲ ಹಾಕಿ ಮಾಡಿರೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಒಂದ್ಸಲ ಎಲ್ಲರೂ ಟ್ರೈ ಮಾಡಿ, ಸಿಂಪಲ್ಲಾಗಿ ದಿಢೀರಾಗಿ ಮಾಡ್ಬೋದು. ಹಾಗೆ ಬ್ಯಾಚುಲರ್ಸ್ ಕೂಡ ಮಾಡುವಂಥ ಒಂದು ರೈಸ್ ಭಾತನ ತೋರಿಸಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು ಮೆಂತೆ. ಮೆಂತೆ ತಿನ್ನಲ್ಲ ಅಂದವರು ಈ ರೀತಿಯೆಲ್ಲ ಹಾಕಿ ಮಾಡಿದರೆ ಇದರಲ್ಲಿ ಮೆಂತೆ ಹಾಕಿದ್ದೀವಿ ಅನ್ನೋದೇ ಗೊತ್ತಾಗೋದಿಲ್ಲ. ವಾವ್, ನೋಡಿರಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ, ಚೆನ್ನಾಗೂ ಕಾಣ್ತಾ ಇದೆ. ಹಾಗೆ ರುಚಿ ಕೂಡ ಅಷ್ಟೇ ಅದ್ಭುತವಾಗಿದೆ ಅಂತಲೇ ಹೇಳ್ಬೋದು. ಇದು ಬಾಕ್ಸಿಗೆ ಕಟ್ಟೋದಕ್ಕೆ ಮಾಡಿರೋದು ಫ್ರೆಂಡ್ಸ್, ತುಂಬಾ ಚೆನ್ನಾಗಿರುತ್ತೆ ಲಂಚ್ ಬಾಕ್ಸಿಗೆ. ಇದರ ಜೊತೆ ಮತ್ತು ಕ್ಯಾರೆಟು, ಸೌತೆಕಾಯಿ ಇದ್ದರೆ ಇನ್ನೂ ಒಳ್ಳೆಯದು, ಚೆನ್ನಾಗಿರುತ್ತೆ ಮಧ್ಯಾಹ್ನ ಊಟಕ್ಕೆ. ಇವಾಗ ಬಾಕ್ಸು ರೆಡಿ ಮಾಡ್ತಾ ಇದ್ದೀನಿ. ಉಪ್ಪಿಟ್ಟು ತಿಂತಾ ಇದ್ದಾರೆ ಮಕ್ಕಳೆಲ್ಲ ಫ್ರೆಂಡ್ಸ್. ಹಾಗೆ ಮೊಸರು ತೊಗೊಂಡಿದ್ದೀನಿ. ಉಪ್ಪಿಟ್ಟು ಜೊತೆಗೆ ನಮ್ಮ ಮಕ್ಕಳಿಗೆ ಮೊಸರು ಇಲ್ಲಾಂದರೆ ಖಾರ ಬೇಕು, ಡೈಲಿ ಮೊಸರು ತೊಗೊಳ್ತಾ ಇರ್ತೀನಿ. ಇವತ್ತು ಬುಧವಾರ ಅಲ್ವಾ, ಕಲರ್ ಡ್ರೆಸ್ ಹಾಕ್ಕೊಂಡು ಹೋಗ್ತಿದ್ದಾರೆ. ಇವಾಗ ಎಕ್ಸಾಮ್ ಸ್ಟಾರ್ಟ್ ಆಗಿದ್ದಾವೆ ಇವರಿಗೆ. ಅಲ್ಲಿ ಮೇನ್ ರೋಡ್ ಕಾಣುತ್ತಲ್ವ, ಅಲ್ಲಿ ನಿಲ್ತಾರೆ, ಬಸ್ ಬರುತ್ತೆ, ಸ್ಕೂಲ್ ಬಸ್ಸು, ಸ್ಕೂಲ್ ಬಸ್ಸಿಗೆ ಹೋಗ್ತಾರೆ. ಫ್ರೆಂಡ್ಸ್, ಈಗ ಮಕ್ಕಳು ಸ್ಕೂಲ್ಗೆ ಹೋದರು, ಇನ್ನು ಹಸ್ಬೆಂಡಿಗೆ ರೆಡಿ ಮಾಡಿ ಅವ್ರಿಗೂ ಬಾಕ್ಸ್ ಕಟ್ಟಿ ಕಳಿಸ್ಬೇಕು. ಬನ್ನಿ, ಇವಾಗ ಇನ್ನೇನು ಅವರು ಹೋದ್ರಂದರೆ ನನ್ನ ಕೆಲಸಗಳು ಮತ್ತೆ ಸ್ಟಾರ್ಟ್ ಆಗ್ತವೆ. ನಾನು ಜೀನಿಗೆ ಮೊಸರು ಹಾಕ್ಕೊಂಡು ಕುಡಿತಾ ಇದ್ದೀನಿ. ಎಲ್ಲ ಕೆಲಸ ಆಗಿದೆ ನೋಡ್ಬೋದು ಫ್ರೆಂಡ್ಸ್, ಆಲ್ಮೋಸ್ಟ್ ಆಲ್ ಕೆಲಸ ಆಗಿದೆ. ಬಟ್ಟೆ ನೆನೆಸಿಟ್ಟಿದ್ದೀನಿ, ಸಂಜೆ ತೊಳಿತೀನಿ. ಫ್ರೆಂಡ್ಸು, ದಿನಸಿ ಅಂದರೆ ನಮ್ಮನೆಗೆ ಬೇಕಾಗಿರುವಂಥ ವಸ್ತುಗಳನ್ನು ತಿಂಗಳಿಗೊಮ್ಮೆ ತರ್ತೀನಿ. ಮೊನ್ನೆನ ತಂದಿದ್ದು, ಅದನ್ನೇನು ನಾನು ತೆಗೆದು ಇಟ್ಟಿರಲಿಲ್ಲ, ಇವತ್ತು ತೆಗೆದು ಇಡ್ತಾ ಇದ್ದೀನಿ. ಇನ್ನೂ ಸ್ವಲ್ಪ ಸಾಮಾನು ಬಿಟ್ಟು ಬಂದಿದ್ದೀನಿ, ನೆನಪೇ ಬರಲಿಲ್ಲ. ಒಂದು ಚೀಟಿ ಬರ್ಕೊಂಡು ಹೋಗೋಣ ಅಂದ್ಕೊಳ್ತೀನಿ, ನೆನಪೇ ಆಗಲ್ಲ. ಇಷ್ಟೋ ಮೇನ್ ಬೇಕಾಗಿರೋದೆಲ್ಲ ತೊಗೊಂಡು ಬಂದಿದ್ದೀನಿ. ಇನ್ನು ಸ್ವಲ್ಪ ಐಟಮ್ ಬೇಕು, ನೆಕ್ಸ್ಟ್ ಟೈಮ್ ಮತ್ತೆ ಹೋದರೆ ತೊಗೊಂಡು ಬರ್ತೀನಿ. ನಾನು ಪಾತ್ರೆ ತೊಳೆದು ವಿಮ್ ಜಾಸ್ತಿ ತೊಗೊಳ್ಳೋದು. ಅವರು ಇವತ್ತೇನೋ ಸೂಪರ್ ಅದ್ಯಾವುದೋ ಕೊಟ್ಟಿದ್ದಾರೆ, ನೋಡೋಣ ಅದು ಹೇಗೆ ಬರುತ್ತೆ ಅಂತ. ಇದು ಮಕ್ಕಳು ಮ್ಯಾಗಿ ನೂಡಲ್ಸ್ ಅಂತ ಅಂತಿರ್ತಾರೆ, ಜಾಸ್ತಿ ತೊಗೊಳ್ಳಲ್ಲ. ಇದು ಏನೋ ಒಂದು ಒಂದಕ್ಕೊಂದು ಫ್ರೀ ಇತ್ತು, ಅದನ್ನು ತೊಗೊಂಡಿದ್ದೀನಿ. ಏನೋ ತಿಂಗಳಿಗೆ ಒಂದು ಸಲನೋ ಎರಡು ಸಲ, ಎರಡು ಸರಿ ಮಾಡೋದು ಕಷ್ಟ, ಮಾಡಿಕೊಡ್ತೀನಿ. ಮತ್ತು ಇದು ತುಪ್ಪ, ಇದು ಒಂದೊಂದು ತರ್ತೀನಿ ತಿಂಗಳಿಗೆ ಒಂದೊಂದು ಬಾಕ್ಸು. ಪುಳಿಯೋಗರೆ ಮತ್ತು ಬಿಸಿಬೇಳೆಬಾತ್ ಪೌಡರು, ಹಾಗೆ ಮೇನಾಗಿ ಸೋಪು, ಸೊಪ್ಪಿನ ಪುಡಿ ಬೇಕೇ ಬೇಕು ನಮ್ಮನೆಗೆ. ಮತ್ತು ಇದು ಬ್ಯಾಗಲ್ಲಿ ಇನ್ನೂ ಸ್ವಲ್ಪ ಇದೆ, ಅವಲಕ್ಕಿ ರವೆ, ಟೀ ಪೌಡರು. ಟೀ ಪೌಡರ್ ಜಾಸ್ತಿ ಖರ್ಚಾಗಲ್ಲ, ಇನ್ನೂ ಇದೆ. ಸಕ್ಕರೆ, ಬೆಲ್ಲ, ಇದು ಚಿಕ್ಕದು ಪೇಸ್ಟು ಎರಡು ಕೊಟ್ಟಿದ್ದಾರೆ, ದೊಡ್ಡದಿರಲಿಲ್ಲ ಅಂತ ಎರಡು. ಇದು ಕಡಲೆ ಹಿಟ್ಟು. ಮತ್ತು ಮೈದಾ ಏನು ಜಾಸ್ತಿ ತೊಗೊಳ್ಳಲ್ಲ, ಮೈದಾನ ಜಾಸ್ತಿ ಯೂಸ್ ಮಾಡೋದಿಲ್ಲ ನಾವು. ಏನೋ ಹಬ್ಬ ಈ ಥರ ಇದ್ದಾಗ, ಹೋಳಿಗೆ ಏನಾದರೂ ಮಾಡಿದಾಗ ಅಷ್ಟೇ ಮೈದಾ ಯೂಸ್ ಮಾಡೋದು. ನಾವು ವೈಟ್ ಸಂತೂರು ಜಾಸ್ತಿ ಯೂಸ್ ಮಾಡೋದು, ಸಂತೂರು. ನಾನು ಇವಾಗ ಡವ್ ತೊಗೊಂಡಿದ್ದೀನಿ, ಒಂದೆರಡು ತಿಂಗಳಾಯಿತು. ಮೆಂತ್ಯೆ, ಜೀರಿಗೆ, ಇದು ಇನ್ನೂ ಸ್ವಲ್ಪ ಸ್ವಲ್ಪ ಇದೆ, ಆದ್ರೂ ಸ್ವಲ್ಪ ತೊಗೊಂಡು ಬಂದಿದ್ದೀನಿ.
ಒಂದು ಹೆಸರಿಗೆ ಖಾಲಿ ಆಗಬಾರ್ದಲ್ವ, ಹಾಗಾಗಿ ಹೆಸರು ಕಾಳು, ಹೆಸರು ಬೇಳೆ, ಕಡಲೆಕಾಳು, ಕಡಲೆಬೇಳೆ ಎಲ್ಲವನ್ನು ಒಂದು ಅರ್ಧ ಕೆ ಜಿ ತೊಗೊಂಡಿರ್ತೀನಿ ನಾನು. ಜಾಸ್ತಿ ಅಂದರೆ ತೊಗರೆಬೇಳೆ 1 ಕೆ ಜಿ ತೊಗೊಂಡಿರ್ತೀನಿ, ಎಲ್ಲವನ್ನು ಅರ್ಧ ಕೆ ಜಿ ತೊಗೊಳ್ತೀನಿ. ಸುಮ್ಮನೆ ತೊಗೊಂಡು ಬಂದಿಟ್ಕೊಂಡ್ರೆ ಹುಳ ಆಗಿಬಿಡುತ್ತೆ, ಹಾಗಾಗಿ ನಾನು ಜಾಸ್ತಿ 1/2 ಕೆ ಜಿ. ಇನ್ನೂ ಉಳಿದಿರುತ್ತೆ, ಎಲ್ಲವನ್ನು ನಾವು ಯೂಸ್ ಮಾಡೋಂಗಿಲ್ಲ. ಸಕ್ಕರೆ 2 ಕೆ ಜಿ ತೊಗೊಂಡಿದ್ದೀನಿ, ಬೇಕಾಗುತ್ತೆ ಅಂತ, ಏನಾದರೂ ಸ್ವೀಟ್ ಮಾಡಿದ್ರೆ ಅಂತ. ನಂದು ಸೋಡಾ, ಮೆಂತೆ, ಡವ್ ಶಾಂಪು ತೊಗೊಂಡಿದ್ದೀನಿ. ಮತ್ತು ಆಯಿಲ್ ಬಂದು ನಿಮಗೆಲ್ಲ ಗೊತ್ತಿರುತ್ತೆ, ಇದು ಶೇಂಗಾ ಎಣ್ಣೆನೇ ಜಾಸ್ತಿ ಯೂಸ್ ಮಾಡೋದು. ಓಕೆ ಫ್ರೆಂಡ್ಸು, ಇವತ್ತಿನ ನನ್ನ ಬ್ಲಾಗು ಇದಾಗಿತ್ತು. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಹೊಸಬ್ರಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಸಿಗೋಣ.